ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷ ಮೈಕೆಲ್ ಮೈಕಾಲ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದೆಹಲಿಯಲ್ಲಿಂದು ಭೇಟಿ ಮಾಡಿದೆ ಧರ್ಮಶಾಲಾದಲ್ಲಿ ಟಿಬೆಟಿಯನ್ ದಲೈ ಲಾಮಾ ಅವರನ್ನು ಭೇಟಿ ಮಾಡಲು ನಿಯೋಗ ಭಾರತಕ್ಕೆ ಆಗಮಿಸಿದ್ದು ಈ ಸಂದರ್ಭದಲ್ಲಿ ಪ್ರಧಾನಿ ಅವರನ್ನು ಭೇಟಿ ಮಾಡಿ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದೆ ನಿನ್ನೆ ದಲೈ ಲಾಮಾ ಅವರನ್ನು ಭೇಟಿಯಾದ ನಂತರ ಇದು ಭಾರತೀಯ ನಾಯಕರೊಂದಿಗಿನ ಅಮೆರಿಕ ಅಧಿಕಾರಿಗಳ ಬಹುದೊಡ್ಡ ಭೇಟಿಯಾಗಿದೆ ದಲೈಲಾಮಾ ಅವರನ್ನು ಭೇಟಿ ಮಾಡದಂತೆ ಅಮೆರಿಕದ ನಿಯೋಗಕ್ಕೆ ಚೈನಾ ಎಚ್ಚರಿಕೆ ನೀಡಿತ್ತು ಈ ಹಿನ್ನೆಲೆಯಲ್ಲಿ ನಿಯೋಗದ ಭೇಟಿ ಚೈನಾಕ್ಕೆ ಮಹತ್ವದ ಸಂದೇಶವನ್ನು ರವಾನಿಸಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ